ಹಾಗೆ ನಮ್ಮ ವಿಕಿ ವಿಕ್ರಮ್ ರವಿ ರವಿಚಂದ್ರನ್ ಅವರು ಇಡೀ ಸಿನಿಮಾನ ಪ್ರೊಡಕ್ಷನ್ ಡಿಸೈನ್ ಮಾಡಿದಂಥ ಹುಡುಗ. ಆಶ್ಚರ್ಯ ಅಂತಂದರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಅವನಿಗೆಲ್ಲವೂ ಎಲ್ಲವನ್ನೂ ಅರ್ಥಕೊಂಡು ಎಲ್ಲವನ್ನೂ ಕಲಿತು ರವಿ ಸರ್ ಅವರ ಏನು ತಪ್ಪುಗಳನ್ನು ಮಾಡ್ತಿದ್ರು ಆ ತಪ್ಪುಗಳನ್ನು ಮಾಡದೆ ಪ್ರೊಡಕ್ಷನ್ನಲ್ಲಿ ಹೇಗೆ ಮಾಡಬಹುದು ಒಂದು ಪ್ರೊಡಕ್ಷನನ್ನು ಕಡಿಮೆ ಸಮಯದಲ್ಲಿ ಒಳ್ಳೆಯ ಸಿನಿಮಾಗಳನ್ನ ಹೇಗೆ ತರಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ತೋರಿಸ್ಕೊಟ್ಟವನು ವಿಕ್ರಮ್ ರವಿಚಂದ್ರನ್ರವರು. ಅವರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಮತ್ತು ಇಲ್ಲಿ ಸೇರಿರುವ ಅಫ್ಕೋರ್ಸ್ ರಂಗಾಯಣ್ ರಘು ಅವ್ರ ಬಗ್ಗೆ ಮಾತನಾಡೋದು, ಅವಿನಾಶ್ ಅವ್ರ ಬಗ್ಗೆ ಮಾತನಾಡೋದು, ಅವರೆಲ್ಲರೂ ಈಗಾಗಲೇ ಪ್ರೂವ್ಡ್ ಆರ್ಟಿಸ್ಟ್ಗಳು. ಅಥವಾ ಸಾಧು ಕೋಕಿಲ ಅವ್ರ ಬಗ್ಗೆ ಮಾತನಾಡೋದು, ಅವರೆಲ್ಲರೂ ಈ ಸಿನಿಮಾದಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಿಜವಾದ ತಾಯಿ ಬಂದು ಇಲ್ಲಿ ಕೂತಿದ್ದಾರೆ, ಅದು ವಿ ರವಿಚಂದ್ರನ್ರವರು. ನನ್ನ ವೈಯಕ್ತಿಕ ಜೀವನದಲ್ಲೇ ಆಗಿರಲಿ ಅಥವಾ ಸಿನಿಮಾ ಜೀವನದಲ್ಲೇ ಆಗಿರಲಿ, ನಾನು ಬಹಳ ಗೌರವಿಸುವ, ಬಹಳ ಎತ್ತರಕ್ಕೆ ನೋಡುವ, ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಶ್ರೀಮಂತಿಕೆಯನ್ನು ತಂದುಕೊಟ್ಟ, ಅಥವಾ ಆಡಿಯೋ ಮೂಲಕ ಅದೊಂದು ಮಾರ್ಕೆಟ್ಟೇ ಇದೆ ಅಂತ ತೋರಿಸಿದ ಕನ್ನಡದ ಏಕೈಕ ಕಲಾವಿದ ಅಥವಾ ಪ್ರಥಮ ಕಲಾವಿದ ಡಾಕ್ಟರ್ ವಿ ರವಿಚಂದ್ರನ್ ಅವರು. ಅವರು ಈ ಪ್ರೆಸ್ ಮೀಟ್ಗೆ ಬರೋದಾಗಲಿ, ಯಾಕಂದರೆ ಅವ್ರಿಗೆ ಈಗ ತಾನೇ ಅವ್ರ ಸ್ನೇಹಿತರಿಗೆ ಹೇಳ್ತಿದ್ರು, ಕ್ರಿಟಿಕ್ ನಾನು ಭಾಳ ಇಷ್ಟಪಡ್ತೀನಿ, ನಾನು ನನ್ನ ಸಿನಿಮಾನೇ ಕ್ರಿಟಿಕ್ ನನ್ನ ಸಿನಿಮಾನೇ ನಾನು ವಿಮರ್ಶೆ ಮಾಡ್ಕೊಳ್ತೀನಿ ಅಂತೆಲ್ಲ ಹೇಳಿ. ಹೌದು, ಅವರಿಗೆ ಬಹುಶಃ ಯಾರಾದರೂ ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ, ಅದು ಇದು ನಾವೇನೇನು ಹೇಳ್ತೀವಿ, ನೇರವಾಗಿ ಮಾತನಾಡ್ತಾರೆ, ಯಾವುದನ್ನು ಅಡಗಿಸಿ ಮಾತನಾಡೋದಂತಲ್ಲ, ಅಥವಾ ಯಾವುದನ್ನೇ ಡಿಪ್ಲೊಮ್ಯಾಟಿಕ್ ಆಗಿ ಮಾತನಾಡಲ್ಲ. ಅದೆಲ್ಲ ಗುಣಗಳನ್ನು ಹೊಂದಿಕೊಂಡು ಒಂದು ನಿಜವಾದ ಹೃದಯವಂತ ನನಗೆ, ಯಾಕಂದರೆ ಅವರ ಮನೆಯಲ್ಲಿ ನೋಡಿದ್ದೀನಿ, ಅವ್ರು ಹೇಗೆ ನಡ್ಕೊಳ್ತಾರೆ ನೋಡಿದ್ದೀನಿ, ಸೆಟ್ಟಲ್ಲಿ ನಮ್ಮನ್ನೆಲ್ಲ ಹೇಗೆ ನಡೆಸ್ಕೊಳ್ತಾರೆ ನೋಡಿದ್ದೀನಿ, ಪ್ರತಿಯೊಂದು ಹೆಜ್ಜೆಗೂ ಹೇಗೆ ತಿದ್ದುಕೊಂಡು ಬರೋದು ಅಂತ ನೋಡಿದ್ದೀನಿ. ಒಂದೇ ಒಂದು ಅವ್ರಿಗೆ ಯಾವಾಗಲೂ ಬೇಜಾರು ಅಂದರೆ ನನಗೆ, ಅವ್ರು ಯಾವಾಗಲೂ ನಾನು ಹೇಳಿದ್ದೀನಿ, ಅವರು ಸಿನಿಮಾ ಮಾಡಬೇಕಾದ್ರೆ ಹಣದ ಬಗ್ಗೆ ಯೋಚನೆ ಮಾಡದೆ ಆ ಥರ ಸುರಿತಾ ಇರ್ತಾರೆ, ಅದ್ರ ಬಗ್ಗೆ ಮಾತ್ರ ನಂಗೆ ಸ್ವಲ್ಪ ಕೆಟ್ಟ ಕೋಪ ಇದೆ. ಅದನ್ನು ಬಿಟ್ಟರೆ ರವಿ ಸರ್ ಬಗ್ಗೆ ತುಂಬ 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 ಗೌರವ ಇದೆ. ಅವರ ಸಿನಿಮಾಗಳನ್ನು ನೋಡಿ ಕಲಿತವರು ಹಲವಾರು ತಂತ್ರಜ್ಞರಿದ್ದಾರೆ ಇಲ್ಲಿ ಕನ್ನಡ ಚಿತ್ರರಂಗ. ಅವರ ಕನ್ನಡ ಚಿತ್ರರಂಗ ಕಂಡ ಅತ್ಯದ್ಭುತ ತಂತ್ರಜ್ಞರಲ್ಲಿ, ನಿರ್ದೇಶಕರಲ್ಲಿ ಅವರು ಅಗ್ರಗಣ್ಯರಾಗಿ ನಿಲ್ತಾರೆ ಅನ್ನೋದೇ ನಮಗೆಲ್ರಿಗೂ ಗೊತ್ತಿರುವಂಥ ಸತ್ಯ. ಅದನ್ನು ಮತ್ತೆ ಹೇಳಬೇಕು ಅಂತ ಅನ್ನಿಸ್ತು ಹೇಳ್ತಾ ಇದ್ದೀನಿ, ಯಾಕಂದರೆ ಅವರು ವೇದಿಕೆಯ ಮೇಲೆ ಇದ್ದಿದ್ದು ಕೂಡ ಅಷ್ಟೇ ಸೂಕ್ತವಾಗಿದೆ. ಇದು ಒಂದು ರೀತಿ ಕುಟುಂಬದ ಒಂದು ವೇದಿಕೆ ಥರ ಇದೆ. ನಾವೆಲ್ಲರೂ ಅಷ್ಟೇ, ರಘು ಆಗಲಿ, ನಾನಾಗಲಿ, ಕಾರ್ತಿಕ್ ಆಗಲಿ, ವಿಕ್ರಮ್ ಆಗಲಿ, ಶ್ರೀಧರ್, ಇಲ್ಲಿ ಕೂತಿರೋರೆಲ್ಲರೂ ರವಿ ಸರ್ ಕುಟುಂಬ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ. ನೀವೆಲ್ಲರೂ ಬಂದಿದ್ದೀರಿ, ನಿಮ್ಮೆಲ್ಲರ ದೊಡ್ಡ ದೊಡ್ಡ ಸಪೋರ್ಟ್ ಈ ಸಿನಿಮಾಕ್ಕೆ ಖಂಡಿತವಾಗಲೂ ಬೇಕಾಗುತ್ತೆ. ಯಾಕಂದರೆ ಮನು ಅವನು ನಾಯಕ ನಟನ ಅಷ್ಟೇ ಅಲ್ಲ, ನಮ್ಮ ಮನೆಯ ಹುಡುಗ, ನಮ್ಮ ಕರ್ನಾಟಕದ ಮಗನಾಗಬೇಕು. ಕರ್ನಾಟಕ ಅವನನ್ನು ಒಬ್ಬ ನಕ್ಷತ್ರವಾಗಿ, ಅವನೊಬ್ಬ ದೊಡ್ಡ ಸ್ಟಾರ್ ಆಗಿ ಅವನ ಸ್ವೀಕಾರ ಮಾಡಬೇಕು. ಮುಗಿಲ್ಪೇಟೆ ದೊಡ್ಡ ಯಶಸ್ಸಾಗಬೇಕು. ಆ ಯಶಸ್ಸಿನ ಸಭೆಗೆ ನಾವೆಲ್ಲರೂ ಮತ್ತೊಮ್ಮೆ ಸೇರಿ ಯಶಸ್ಸಿನ ಬಗ್ಗೆ ಮಾತನಾಡಬೇಕು ಅನ್ನೋದನ್ನು ನಾನು ಮನಸಾರೆ ಕೋರ್ಕೊಳ್ತೀನಿ, ಆಗತ್ತೆ ಅಂತ ಭಾವಿಸ್ತೀನಿ. ಈ ಸಭೆಗೆ ಅಕಾಡೆಮಿ ಅಧ್ಯಕ್ಷರು, ಅಂದರೆ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಶಣೈಯರು ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಮೂಲಕ, ನಿಮ್ಮ ಸ್ನೇಹಿತರೇ ಅಥವಾ ನಿಮ್ಮ ಹಿರಿಯರು ಆಗಿರುವ ಮಾಧ್ಯಮ ಅಕಾಡೆಮಿ ಶಣೈಯರವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಥ್ಯಾಂಕ್ಸ್ ಈ ಚಿತ್ರದಲ್ಲಿ ಪಾತ್ರ ಕೊಟ್ಟಿದ್ದಕ್ಕಾಗಿ ರಕ್ಷಾ ಪ್ರೊಡ್ಯೂಸರ್ ಅವರಿಗೆ, ನಿರ್ದೇಶಕ ಭರತ್ರವರಿಗೆ, ಮನು ವಿಕ್ರಮ್ ಇವರಿಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.